ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಜೊತೆ ಮಾತಾಡೋಣ. ಸರ್, ಫಸ್ಟ್ ಆಫ್ ಆಲ್, ಇವತ್ತು ಕ್ವಾರಂಟೈನ್ ಅಲ್ಲಿ ಇದ್ದವರು ಎಲ್ಲರೂ ಸಹ ತಾವು ಭೇಟಿ ಮಾಡಿದಿರಾ, ಹಾಗೆ ಡಿಸ್ಚಾರ್ಜ್ ಕೂಡ ಮಾಡ್ಸಿದಿರಾ, ಏನು ಹೇಳೋದಕ್ಕೆ ಬಯಸ್ತೀರ ಒಂದು ಸಂದರ್ಭದಲ್ಲಿ? ಇವತ್ತಿಂದ ಇಲ್ಲ, ನಾನು ಗೆಲೋ ಒಂದು 20 ದಿನದಿಂದ ನಮ್ಮ ಕ್ಷೇತ್ರದಿಂದ 14 ಹೋಟೆಲ್ ಕ್ವಾರಂಟೈನ್ನ 325 ಜನ ನಾವು ಕರ್ಕೊಂಡು ಹೋಗಿದ್ರು ಹೋಟೆಲ್ ಕ್ವಾರಂಟೈನ್ ಮಾಡೋಕೆ. ಅದರಲ್ಲಿ ಹಂತ ಹಂತವಾಗಿ ಅವ್ರು 14-12 ದಿನ ಆದಮೇಲೆ ಟೆಸ್ಟ್ ಮಾಡಿ ನೆಗೆಟಿವ್ ಬಂದವರೆಲ್ಲ ಅವ್ರ ಮನೆಗೆ ವಾಪಸ್ ಕಳಿಸ್ತಾರೆ. ಅಂಥವ್ರನ್ನ ನಾನೇ ಹೋಗ್ಬಿಟ್ಟು ಎಲ್ಲರಿಗೂ ಮನೆಗೆ ಕಳಿಸ್ತಾ ಇದ್ದೀನಿ ನಾನು. ಈಗ ಟೋಟಲ್ 225 ಜನದಲ್ಲಿ ಇವತ್ತು ಒಂದು 12 ಜನ ಏನೋ ಹೋದ್ರು. ಈಗ ನಮ್ಮ ಮೆಜೆಸ್ಟಿಕ್ ಹೋಟ್ಲಿಂದ ಇವತ್ತು 12 ಜನ, ನಿನ್ನೆ ಒಂದು 18 ಜನ, ಪ್ರತಿದಿನ ಯಾರಿಗೆ 12 ದಿನ ಆಗಿದೆ ಅವ್ರಿಗೆ 12ನೇ ದಿನ ಚೆಕ್ ಮಾಡ್ತಾರೆ. ಒಂದು 2 ದಿನ ಬಿಟ್ಟು ರಿಸಲ್ಟ್ ಬರ್ತದೆ. ನೆಗೆಟಿವ್ ಬರೋರನ್ನ ಎಲ್ಲರನ್ನು ಅವ್ರು ವಾಪಸ್ ಅವ್ರ ಮನೆಗೆ ಕಳ್ಸಾರೆ. ಅವ್ರ ಮನೆಯನ್ನು ಹೋಗಿ ಎಲ್ಲೂ ತಿರುಗಾಡೋಂಗಿಲ್ಲ. ಅವರು ಹೋಮ್ ಕ್ವಾರಂಟೈನ್ ಅಂತ ಮಾಡಿದ್ದಾರೆ ಅವ್ರಿಗೆ. ಅದನ್ನೆಲ್ಲ ಸೀಲ್ ಹೊಡೆದಿದ್ದಾರೆ BBMP ವತಿಯಿಂದ. ಅವ್ರಿಗೆ ಸೀಲ್ ಹೊಡೆದು ಕಳಿಸಿದ್ದಾರೆ. ಅವ್ರ ಮನೆ ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ. ಅವ್ರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ, ದಯಮಾಡಿ ಇನ್ನೂ 14 ದಿನ ಅಥವಾ ಹೋಟ್ಲಲ್ಲೇ ಇರಬೇಕಾಗಿತ್ತು. ನಿಮ್ಮನ್ನ ಕಮಿಷನರ್ ಸಾಹೇಬ್ರ ಅಥವಾ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಮನೆಗೆ ಕಳಿಸೋದೆ ಅಂದರೆ ಹೋಮ್ ಕ್ವಾರಂಟೈನ್. ನಿಮ್ಮ ಮನೆ ಬಿಟ್ಟು ಎಲ್ಲೂ ಹೋಗ್ಕೂಡ್ದು. ನಿಮ್ಮ ಯಾರೋ ನೆಂಟರು ಪಾಪ ನೀವು ಇಷ್ಟು ದಿನ ನೀವು ಅಲ್ಲಿದ್ದಿರಿ ಅಂತ ಮನೆ ಭೇಟಿ ಮಾಡೋಕ್ಕೆ ಬಂದ್ರೂ ಅವ್ರು ಭೇಟಿ ಮಾಡಬಾರ್ದು. ನೀವು ಎಲ್ಲೂ ಹೋಗಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ಸಲಹೆನ ಕೊಟ್ಟು ಅವ್ರ ಮನೆಗಳಿಗೆ ಕಳಿಸ್ತಾ ಇದ್ದೀವಿ. ಓಕೆ, ಸೊ ಹಾಗೆ ವಾಣಿ ವಿಲಾಸ್ ಆಸ್ಪತ್ರೆಗೂ ಸಹ ತಾವು ಭೇಟಿ ನೀಡಿದ್ರಿ. ಅಲ್ಲಿನ ಗರ್ಭಿಣಿಯರು ಸೇರಿದಂತೆ ವೈದ್ಯರ ಜೊತೆ ಕೂಡ ನೀವು ಮಾತುಕತೆಯನ್ನು ನಡೆಸಿದ್ರಿ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರ? ಇಲ್ಲ, ನಿನ್ನೆ ವಾಣಿ ವಿಲಾಸ್ ಹಾಸ್ಪಿಟ್ಲ್ಗೆ ಹೋಗಿದ್ದು. ವಾಣಿ ವಿಲಾಸಲ್ಲಿ ನಮ್ಮ ಒಂದು ಡಿಲಿವರಿ ಕೇಸಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದಿತ್ತು. ಆ ಪಾಸಿಟಿವ್ ಕೇಸ್ ಬಂದಾದಮೇಲೆ ವಾಣಿ ವಿಲಾಸಲ್ಲಿ ಪೇಷಂಟ್ ಡಿಲಿವರಿ ಪೇಷಂಟ್ನ ತೊಗೊಳೋದು ಬಂದ್ ಮಾಡಿಬಿಟ್ಟಿದ್ರು. ಆಮೇಲೆ ನಾನು ನಿನ್ನೆ ನನ್ನ ಜಾಯಿಂಟ್ ಕಮಿಷನರ್ ಜೊತೆ ಮನೆಯೆಲ್ಲ ಮಾತಾಡಿ ಏನಾಗಿತ್ತು, ನಾನು ಮೊನ್ನೆ ನಮ್ಮ ಶೀಲ್ಡ್ ಏರಿಯಾ ನಮ್ಮ ಅರ್ಫಾತ್ ನಗರ ಪ್ಯಾದನ್ಪುರ ರೋಡ್ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋಗಿ ನಾನು ಹೋಗಿದ್ದೆ ಹೆಂಗಿದೆ ಅಂತ ನೋಡೋಕ್ಕೆ. ಅಲ್ಲಿ ಪಾಪ ಹೆಣ್ಮಕ್ಳು ಪಾಪ ಅವ್ರು ಬಂದಿನಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸರ್, ನಾವು ವಾಣಿ ವಿಲಾಸಲ್ಲಿ ಮತ್ತು ಕಲ್ ಹಾಸ್ಪಿಟ್ಲ್ ಅಂತ ಇದೆ ಸಿರ್ಸಿ ಸರ್ಕಲಲ್ಲಿ, ಅಲ್ಲೇ ಪಾಪ ಇತಿ ಬಡವ್ರು ಹೋಗೋದು, ಏನಿಗೆ ಅಲ್ಲಿ ಚಾರ್ಜಸ್ ಇಲ್ಲ. ಸರ್, ನಾವು ವಾಣಿ ವಿಲಾಸಲ್ಲಿ ನಮ್ಮದು ಡೇಟ್ ಇತ್ತು ಇವತ್ತು, ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಅಲ್ಲಿ ಹಾಸ್ಪಿಟ್ಲ್ ಹೋದರೆ ಇಲ್ಲ ನೀವು ನನಗೆ ಮೊದಲೇ ಕೊರೋನಾ ಚೆಕ್ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳ್ತಾರೆ, ನಾಳೆ ನನ್ನ ಡೇಟ್ ಇದೆ ಅಂದರು. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಹೋದೆ, ಇನ್ನೊಂದು ಯಾವ ಅಮ್ಮ ಬಂದು ಹೇಳ್ದು, ಸರ್ ನಂದು 3 ದಿನ ಬಿಟ್ಟು ನನ್ನ ಡೇಟ್ ಇದೆ. ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗಿದ್ದಕ್ಕೆ ಇಲ್ಲ ನೀವು ಕೊರೋನಾ ಚೆಕ್ ಮಾಡಿ ನೀವು ಬನ್ನಿ ಅಂತ ಹೇಳ್ತವ್ರು ಅಂದಿದ್ದಕ್ಕೆ ನಿನ್ನೆ ಜಾಯಿಂಟ್ ಕಮಿಷನರ್ ಕರ್ಕೊಂಡೋಗಿ ಸಂಬಂಧಪಟ್ಟ ಇವನ್ನ ಹಾಸ್ಪಿಟ್ಲ್ ಡಾಕ್ಟರ್ಸ್ ಎಲ್ಲ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದೀನಿ. ಸುಪ್ರಿಂಟೆಂಡೆಂಟ್ ಅವ್ರು ಬಂದಿದ್ದರು ನಿನ್ನೆ, ಎಲ್ಲ ಅವ್ರು ಮೀಟಿಂಗ್ ಮಾಡಿ ನಿನ್ನೆ ಸಮಸ್ಯೆನ ಬಗೆಹರಿಸಿದ್ದೀವಿ. ಈಗ ಡಿಲಿವರಿ ಪೇಷಂಟ್ಗಳು ಯಾರು ಬರ್ತಾರೆ, ಈಗ ಅಲ್ಲೋಗಿ ಅವ್ರ ಕರೆಂಟ್ ಚೆಕ್ ಮಾಡಿ ಅವ್ರ ರಿಸಲ್ಟ್ ತೊಗೊಳೋರ್ಗು ಅವ್ರ ಡಿಲಿವರಿ ಡೇಟ್ ಇರ್ತದೆ. ಹಂಗೆ ಮಾಡಬಾರ್ದು, ನೀವು ಇಮಿಡಿಯೇಟ್ ಅವ್ರನ್ನೆಲ್ಲ ತೊಗೊಳ್ಬೇಕಂತ ಬೇರೆ ಮಾಡಿದ್ದಾರೆ. ಆ ಸ್ಯಾನಿಟೈಸರ್ ಎಲ್ಲ ವಾಶ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಅದು ಬೇರೆ ಎಂಟ್ರೆನ್ಸ್ ಮಾಡಿಬಿಟ್ಟು ನಮ್ಮ ಯಾರು ಇದರಿಂದ ರೆಡ್ ಝೋನಿಂದ ಬಂದಿದ್ದಾರೆ, ಕಂಟೋನ್ಮೆಂಟ್ ಝೋನಿಂದ ಯಾರು ಬಂದಿದ್ದಾರೆ ಇದು ಮಾಡಿಬಿಟ್ಟಿದ್ದಾರೆ. ಕಂಟೋನ್ಮೆಂಟ್ ಝೋನು, ಗ್ರೀನ್ ಝೋನು, ರೆಡ್ ಝೋನ್ ಅಂತ ಮಾಡಿದ್ದಾರೆ. ಯಾರು ಕಂಟೋನ್ಮೆಂಟ್ ಝೋನಿಂದ ಬಂದಿದ್ದಾರೆ ಅವ್ರು ಸಪ್ರೇಟಾಗಿ ಇದು ಮಾಡಿಬಿಟ್ಟು ಚೆಕ್ ಮಾಡಿ ಡಿಲಿವರಿ ಮಾಡೋದು. ಹಂಗೂ ಏನೋ ಅಗತ್ಯ ಎಮರ್ಜೆನ್ಸಿ ಇದ್ದರೆ ಆ PPE ಕಿಟ್ ಮಾಡಿ ಡಿಲಿವರಿ ಮಾಡಿರೋದು ವ್ಯತ್ಯಾಸ ಇದೆಯಂತೆ. ಹಂಗೆ ಮಾಡ್ತೀವಿ ಅಂತ ನನ್ನ ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಜೊತೆ ಇವತ್ತು ಕಲ್ ಬಿಲ್ಡಿಂಗಲ್ಲಿ ಸೇಮ್ ಸಮಸ್ಯೆ ಇತ್ತು. ಏನಿವತ್ತು ವಾಣಿ ವಿಲಾಸಲ್ಲಿ ಪಾಸಿಟಿವ್ ಕೇಸ್ ಬಂದಿತ್ತಿಲ್ಲ, ಆ ಅಮ್ಮ ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗಿದ್ಲು ಒನ್ನ 8ನೇ ತಾರೀಕು. 8ನೇ ತಾರೀಕು ಅಂದರೆ ಹಾಸ್ಪಿಟ್ಲ್ ಒಳಗಡೆ ಹೋಗಲಿಲ್ಲ, ಆ ಕಾಂಪೌಂಡಲ್ಲಿ ಹೋಗಿದ್ದು. ಅಷ್ಟೊತ್ತು ಇವ್ರಿಗೆ ಗೊತ್ತಾಯಿತು ಇವ್ರಿಗೆ ಪಾಸಿಟಿವ್ ಇದೆಯಂತ, ಅಮ್ಮನ ಅಲ್ಲಿಂದನೇ ವಿಕ್ಟೋರಿಯಾ ಕಳಿಸ್ಬಿಟ್ಟಿದ್ದಾರೆ. ಅದು ಏನಾಗಿತ್ತು, ಆ ಕಲ್ ಬಿಲ್ಡಿಂಗ್ ಹಾಸ್ಪಿಟ್ಲು ಬಂದಿತ್ತು ಅದು. ಆ ಬಂದಿದ್ದಿಗೆ ಹಿನ್ನೆಲೆಯಲ್ಲಿ ನಿನ್ನೆ ಎಲ್ಲ ಡಾಕ್ಟ್ರ್ ಜೊತೆ ನಾನು ಮಾತಾಡಿ ಇವತ್ತು ಅದನ್ನು ಓಪನ್ ಮಾಡಿಸಿ ಈಗ ಈಗ ಪೇಷಂಟ್ಗಳೆಲ್ಲ ಬರ್ತಾರೆ. ಪಾಪ ಇತಿ ಬಡವರು ಈಗ ಆ ಪೇಷಂಟ್ಸ್ ಏನು ಮಾಡ್ತಾರೆ ಎಮರ್ಜೆನ್ಸಿಗೋಸ್ಕರ ನನ್ನಲ್ಲಾಗಿರೋದು, ನನಗೆ ಬಂದಿರೋದು ಗಮನಕ್ಕೆ, ನನ್ನ ಗಮನಕ್ಕಿಲ್ಲದ ಎಷ್ಟು ಕೇಸ್ ಆಗಿದೆ ಗೊತ್ತಿಲ್ಲ. ನನ್ನ ಗಮನಕ್ಕೆ ಬಂದಿರೋದು 4-5 ಕೇಸ್. ಒಂದು ಕೇಸ್ ವಾಣಿ ವಿಲಾಸ್ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ, ಡಿಲಿವರಿ ಡೇಟ್ ಇತ್ತು, ಅವ್ರು ತೊಗೊಂಡಿಲ್ಲ, ನೀವು ಕರೋನಾ ಚೆಕ್ ಮಾಡ್ಕೊಂಡು ಬಂದಿರಬೇಕು, ಇಲ್ಲ ಅದು ಬರೋಂಗಿಲ್ಲ ಅಂತ. ಆ ಅಮ್ಮ ಪಾಪ ಆಟೋದಲ್ಲೇ ಕೂತ್ಕೊಂಡು ಬೇರೆ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಯಾವ ಹಾಸ್ಪಿಟ್ಲು ಅವ್ರು ತೊಗೊಂಡಿಲ್ಲ, ಹಾಸ್ಪಿಟ್ಲಲ್ಲಿ ಆಟೋದಲ್ಲೇ ಡಿಲಿವರಿ ಆಗಿಬಿಡ್ತು. ನೀವು ಕಿಮ್ಸಲ್ಲಿದ್ದಾರೆ ಅವ್ರು, ನಾನೇ ಆಮೇಲೆ ಕಿಮ್ಸಲ್ಲೆಲ್ಲ ಅಡ್ಮಿಟ್ ಮಾಡಿದ್ದೀನಿ. ಆಮೇಲೆ ಕಿಮ್ಸ್ ವಿಸಿಟ್ ಕೊಟ್ಟಿದ್ದೆ ನಾನು, ಅಲ್ಲಿ ಬನಶಂಕರಿ ಅವರು, ಬಸನಗುಡಿ ಅವರು, ಅಕ್ಕಪಕ್ಕ ಸರೌಂಡಿಂಗ್ ಅವರು ಎಲ್ಲ ಪಾಪ ಡಿಲಿವರಿ ಕೇಸಸ್ಸಲ್ಲಿ ಇಲ್ಲಿ ಏನಿಗೆ ಅಂದರೆ ಚಾರ್ಜಸ್ಸೇ ಇಲ್ಲ. ಅದೇನಿರೋದು ಮೆಡಿಸನ್ ಅಷ್ಟೇ, ಒಂದು 500-600 ರೂಪಾಯಿ ಮೆಡಿಸನ್ ತಾಗ್ತದೆ. ಡಿಲಿವರಿಗೆ ಚಾರ್ಜಸ್ಸೇ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಪಾಪ ಎಲ್ಲರೂ ಇಲ್ಲೇ ಬರ್ತಾರೆ. ನಾನು ಕಿಮ್ಸ್ ಹಾಸ್ಪಿಟ್ಲ್ಗೆ ಹೋಗಿದೆ, ಬನಶಂಕರಿ ಅವರು ಇವರೆಲ್ಲ ನೋಡಬೇಕಾಗಿತ್ತು. ಸಾರ್ ನಮ್ಮ 30,000 ತೊಗೊಂಡ್ಬಿಡ್ತಾವ್ರೆ, ಸಾರ್ ನಮ್ಮ 40,000 ತೊಗೊಂಡಿದ್ದಾರೆ, ಸಾರ್ ನಮ್ಮ 35,000 ತೊಗೊಂಡಿದ್ದಾರೆ. ನಾನು ಆದರೆ ನಾನು ಸಹಾಯ ಮಾಡಿದೆ. ಪಾಪ ಬಡವ್ರು ಇಂಥ ಟೈಮಲ್ಲಿ ಡೇಲಿ ವೇಜಸ್ಸಲ್ಲಿ ಕೆಲಸ ಮಾಡೋರು ಎಲ್ಲಿಂದ ದುಡ್ಡು ತರ್ತಾರೆ? 1-2 ತಿಂಗಳಿಂದ ಕೆಲಸಕ್ಕೆ ಹೋಗಲಿಲ್ಲ, ಎಲ್ಲಿಂದ ಅವ್ರದ್ದು ದುಡ್ಡು ಬರ್ತದೆ? ಹಾಗಾಗಿ 2 ಹಾಸ್ಪಿಟ್ಲು ನಾನು ಓಪನ್ ಮಾಡಿದ್ದೀನಿ. ನಿಮ್ಮ ಮಾಧ್ಯಮ ಮುಖಾಂತರ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ದಯಮಾಡಿ ನೀವು ವಾಣಿ ವಿಲಾಸ್ಗೂ ಹೋಗ್ಬೋದು, ಕಲ್ ಹಾಸ್ಪಿಟಲ್ ಸಿರ್ಸಿ ಸರ್ಕಲಲ್ಲಿ ಅಲ್ಲೂ ಹೋಗ್ಬೋದು, 2 ಡಿಲಿವರಿ ಹಾಸ್ಪಿಟಲ್ಗಳು ಓಪನ್ ಮಾಡಿದ್ದೀನಿ.
ಓಕೆ ಸೋ ಹಾಗೆ ಪಾದರಾಯನಪುರ ಯುವಕರ ವಿಷಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆನ್ನೆ ನೀವು ಭಾಸ್ಕರ್ ರಾವ್ ಅವರನ್ನ ಸಹ ಮೀಟ್ ಮಾಡಿದ್ರಿ ಏನು ಹೇಳೋದಕ್ಕೆ ಬಯಸ್ತೀರಾ ಈ ಒಂದು ಸಂದರ್ಭದಲ್ಲಿ ಅವರ ವಿಷಯ ನೆನ್ನೆ ನಾವು ಬಾಬಾ ಸಾಹೇಬರು ನಸೀರಮ್ಮ ಸಾಹೇಬರು ಜಿ ಅರ್ಷದ್ ರಿಜ್ವಾನ್ ಅವರು ಅಲ್ತಾಫ್ ಖಾನ್ ಅವರು ನಾವೆಲ್ಲ ಹೋಗಿ ಡಿಜಿ ಮತ್ತೆ ಕಮಿಷನರ್ನ ಭೇಟಿ ಮಾಡಿದ್ವಿ ನೆನ್ನೆ ಸಾಕರ್ ನಗರದಲ್ಲಿ ಗಲಾಟೆ ಆಗಿದೆ ನಾವು ಸೋಶಿಯಲ್ ಮೀಡಿಯಾದಲ್ಲಿ ತಾವು ನೋಡಿದ್ರಾ ಪಾಪ ಅಮಾಯಕರು ಇವರು ಹುಡುಗರನ್ನ ಪಾಪ ಜಕ್ಕೂರ್ ಏರ್ಪೋರ್ಟಲ್ಲಿ ಅವರು ಒಂದು ಗಾಡಿ ಇತ್ತಂತೆ ಸೀಲ್ ಡೌನ್ ಮುಂಚೆ ಆ ಗಾಡಿ ಎತ್ಕೊಂಡು ಬರಕಂತ ಹೋಗಿದ್ದಾರೆ ಯಾರೋ ಪಾಪ ಕೇಳಿದಾನೆ ಎಲ್ಲಿಂದ ಬಂದಿದ್ರಪ್ಪ ಅಂತ ಅವರು ಪ್ರಾದನ್ಪುರ ಅಂತ ಹೇಳಿದಿಕ್ಕೆ ಕಾರಣಕ್ಕೆ ಅವರು ನಿಲ್ಲಿಸಿ ಅವರು ಉಪಯೋಗಿಸಿರೋದು ಪದಗಳು ನಾವು ಹೇಳಂಗಿಲ್ಲ ಮಾಧ್ಯಮದಲ್ಲಿ ಆ ತರ ಕೆಟ್ಟ ಪದಗಳು ಉಪಯೋಗಿಸಿದ್ದಾರೆ ಅದರ ಜೊತೆ ಒಬ್ಬ ಕಾನ್ಸ್ಟೇಬಲ್ ಪೊಲೀಸ್ ಅವನು ಕಾಲಿಂದ ಒದ್ದಿದ್ದಾನೆ ಒಬ್ಬ ಮರದ ಕಡ್ಡಿ ತಗೊಂಡು ಹೊಡಿತಾನೆ ಮರದ ಇತ್ತುಕೊಂಡು ಹೊಡಿತಾನೆ ಅವನು ಹಂಗಾಗಿ ನಾವು ಹೋಗಿ ಕಮಿಷನರ್ವರೆಗೂ ಡಿ ಜಿ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನು ಮುಂದೆ ಆಗಬಾರ್ದು ಆ ಯಾರು ಕಾಣಿಸಿಗೆ ಪೊಲೀಸವ್ರಿರೋದೇನೋ ನಮ್ಮ ರಕ್ಷಣೆ ಮಾಡೋಕ್ಕೆ ಈಗ ಬೇರೆ ಪಬ್ಲಿಕ್ ಮಾಡಿದ್ರೋ ಅವ್ರನ್ನ ಅವಾಯ್ಡ್ ಮಾಡಬೇಕಾಗಿದ್ದ ಕರ್ತವ್ಯ ಆ ಪೊಲೀಸ್ ಅವ್ನು ಕಾನ್ಸ್ಟೇಬಲ್ದು ಅವನೇ ಓದಿತಾನಂದರೆ ಏನಾಗ್ಬೋದು ಹೇಳಿಗ ಹಂಗಾಗಿ ನಾವು ಕಮಿಷನರ್ ಸಾಹೇಬ್ರದ್ದು ಮತ್ತು ಡಿ ಜಿ ಸಾಹೇಬ್ರದ್ದು ಭೇಟಿ ಮಾಡಿ ಅವನ್ನ ಸಸ್ಪೆಂಡ್ ಮಾಡಬೇಕಂತ ಹೇಳಿಬಿಟ್ಟು ನಾವು ನಾವು ಕೇಳ್ಕೊಂಡಿದ್ದೀವಿ ಆಮೇಲೆ ಅದು ಯಾರು ಇದರಿಂದ ಹೊಡೆದ ಮರದಿಂದ ಕಡ್ಡಿಯಿಂದ ಹೊಡೆದಿದ್ದ ಅವನಿಗೆ ಅರೆಸ್ಟನ್ನು ನೆನ್ನೆ ಮಾಡಿದಾರಂತೆ ಏನಕ್ಕಂದ್ರೆ ಮುಂದೆ ಇದಾಗಬಾರ್ದು ಈ ಥರ ಘಟನೆಗಳಂತ ಓಕೆ ಸೊ ಹಾಗೆ ಆರ್ಕೆಸ್ಟ್ರಾದಲ್ಲಿ ಹಾಡುವಂಥ ಕಲಾವಿದರು ಇರ್ಬೋದು ಅವರೆಲ್ಲರಿಗೂ ಸಹ ತುಂಬಾ ಕಷ್ಟ ಆಗಿದೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಯಾವುದೇ ಥರ ಒಂದು ಕಾರ್ಯಕ್ರಮಗಳು ನಡೀತಾ ಇಲ್ಲ ಅದನ್ನೇ ನಂಬ್ಕೊಂಡಿರುವಂಥ ಜನರಿಗೆ ತುಂಬಾ ಕಷ್ಟ ಆಗ್ತದೆ ಹಾಗೆ ತಮ್ಮ ಅಭಿಮಾನಿಗಳೆಲ್ಲರೂ ಸಹ ಅವ್ರಿಗೆ ಆಗುವಂಥ ಒಂದು ಅವರ ಕೈಲಾದ ಒಂದು ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಗೌರ್ಮೆಂಟ್ಗೆ ಯಾವ ರೀತಿ ಒಂದು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ಕಾರ ಈ ಕಡೆನೂ ಗಮನಿಸಬೇಕಾಗ್ತದೆ ಏನಕ್ಕಂದ್ರೆ ಪಾಪ ನೋಡಿ ಈಗ ಗಣೇಶ ಹಬ್ಬ ಇಲ್ಲ ಪಾಪ ಆರ್ಕೆಸ್ಟ್ರಾ ಅದಲ್ಲೇ ಅವ್ರು ಜೀವನ ಮಾಡೋದು ಆರ್ಕೆಸ್ಟ್ರಾ ಮಾಡೋಕ್ಕೆ ಗಣೇಶ ಹಬ್ಬ ಆಯಿತು ಗಣೇಶ ಹಬ್ಬ ಇದು ಈ ಮದುವೆಗಳು ಎಲ್ಲೂ ಆಗ್ತಾಯಿಲ್ಲ ಈಗ ಮದುವೆಗಳು ಅಂದರೆ ಯಾವುದೋ ಒಂದು ಮದುವೆ ಒಂದು ಹತ್ತು ಮದುವೆ ಆದರೆ ಒಂದು ಎರಡು ಮದುವೆಗೆ ಆರ್ಕೆಸ್ಟ್ರಾ ಇಕ್ಕೊಂತಾಯಿದ್ರು ಅದು ಇಲ್ಲ ಈಗ ನವಂಬರ್ ಫಸ್ಟ್ ಕನ್ನಡ ರಾಜ್ಯೋತ್ಸವ ಬರ್ತದೆ ನನ್ನ ಅನಿಸಿಕೆ ಅದನ್ನು ಆರ್ಕೆಸ್ಟ್ರಾ ಆಗೋದು ಕಷ್ಟ ಅನಿಸ್ತದೆ ಈ ಕಾಯಿಲೆ ಯಾವಾಗ ಹೋಗ್ತದೆ ಅದು ಗೊತ್ತಿಲ್ಲ ನಮಗೆ ನಾವು ದೇವ್ರದ ಡೈಲಿ ಪ್ರಾರ್ಥನೆ ಮಾಡ್ತೇವೆ ಆದಷ್ಟು ಬೇಗ ಈ ಕಾಯಿಲೆ ಹೋಗ್ಬೇಕಂತ ಪಾಪ ಅವ್ರ ಜೀವನ ಎಲ್ಲಿ ಮಾಡೋದು ಅದು ಬಿಟ್ಟು ಬೇರೆ ಜೀವನನೇ ಇಲ್ಲ ಅವ್ರಿಗೆ ಯಾವ್ದು ಆದಾಯ ಇದೆ ಹೇಳಿ ಮದುವೆ ಇಲ್ಲ ಗಣೇಶ ಹಬ್ಬ ಆಚರಿಸಂಗಿಲ್ಲ ಯಾವುದಲ್ಲೂ ಅವರು ಇದು ಮಾಡೋಂಗಿಲ್ಲ ದಯಮಾಡಿ ಸರ್ಕಾರ ಬೇರೆಯವ್ರಿಗೆ ಈಗ ಆಟೋ ಚಾಲಕರಿಗೆ ಮಾಡಿದ್ದೀರಾ ಟ್ಯಾಕ್ಸಿ ಚಾಲಕರಿಗೆ ಮಾಡಿದ್ದೀರಾ ಸಲೂನ್ ಅವ್ರಿಗೆ ನೀವೇನೋ ಘೋಷಣೆ ಮಾಡಿದ್ದೀರಾ ಹಾಗೂ ಇವ್ರಿಗೂ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರೋದು ಅವ್ರು ಜಾಸ್ತಿ ಏನಿಲ್ಲ ಸ್ವಲ್ಪ ಅವ್ರಿಗೂ ಒಂದು ಘೋಷಣೆ ಮಾಡಿದ್ರೆ ಸರ್ಕಾರ ಅವತ್ತಿಂದ ಭಾಳ ಒಳ್ಳೆಯದಾಗ್ತದೆ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮುಖ್ಯಮಂತ್ರಿಗೆ ಮನವಿ ಮಾಡ್ತೀನಿ ದಯಮಾಡಿ ಅಂಥವನ್ನ ದಯಮಾಡಿ ಸರ್ಕಾರ ಅವತ್ತಿಂದ ಏನಾದ್ರು ಒಂದು ಪ್ರಾವಿಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಓಕೆ ಎಸ್ ನೋಡಿದ್ರಲ್ಲ ಇದಾಗಿತ್ತು ಇವರು ಆಡಿದಂತಹ ಮಾತುಗಳು ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಹತ್ರ ಇವರು ಶೇರ್ ಮಾಡಿಕೊಂಡ್ರು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಇಂಡಿಯಾ